ಐಟಿ ಇಕ್ಕಳದಲ್ಲಿ ಸಿಲುಕಿರುವಂತಹ ಪರಮೇಶ್ವರ್ಗೆ ಮತ್ತಷ್ಟು ಸಂಕಷ್ಟ. ಪರಮೇಶ್ವರ್ ಪರಂಪತ್ನಿ ಕನ್ನಿಕಾ ಪರಮೇಶ್ವರ್ ಬ್ಯಾಂಕ್ ಖಾತೆ ಬ್ಲಾಕ್. ಆನಂದ್ ಸಿದ್ಧಾರ್ಥ್ ಬ್ಯಾಂಕ್ ಖಾತೆಗಳಿಗೂ ಐಟಿ ಮುಟ್ಟುಗೋಲು. ಐಟಿ ಇಕ್ಕಳದಲ್ಲಿ ಸಿಲುಕೊಂಡಿದ್ದಾರೆ ಪರಮೇಶ್ವರ್. ಈಗ ಪರಮೇಶ್ವರ್ ಅವರದ್ದು ಜೊತೆಗೆ ಅವರ ಪತ್ನಿ ಕನ್ನಿಕಾ ಪರಮೇಶ್ವರ್ ಅವರ ಬ್ಯಾಂಕ್ ಖಾತೆ ಕೂಡ ಬ್ಲಾಕ್ ಆಗುತ್ತಾ. ಆನಂದ್ ಬ್ಯಾಂಕ್ ಖಾತೆಗಳಿಗೂ ಕೂಡ ಐಟಿ ಮುಟ್ಟುಗೋಲು ಹಾಕೊಳ್ಳುತ್ತಾ ಮೂವರ ಏಳಕ್ಕೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನ ಬ್ಲಾಕ್ ಮಾಡಿದ್ಯಾ ಐಟಿ. ಬೆಂಗಳೂರು ಮತ್ತು ತುಮಕೂರಿನ ಬ್ಯಾಂಕ್ ಖಾತೆಗಳನ್ನ ಐಟಿ ವಶಕ್ಕೆ ಪಡೆದಿದೆ. ಏಳಕ್ಕೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನ ಹೊಂದಿದ್ದಾರೆ, ಅದನ್ನ ಬ್ಲಾಕ್ ಮಾಡಿದ್ಯಾ ಐಟಿ. ಬೆಂಗಳೂರು ತುಮಕೂರಿನ ಬ್ಯಾಂಕ್ ಖಾತೆಗಳನ್ನ ಐಟಿ ವಶಕ್ಕೆ ಪಡೆದಿದ್ಯಾ. ಮೆಡಿಕಲ್ ಕಾಲೇಜಿನ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇವರುಗಳ ಅಕೌಂಟ್ ಬ್ಲಾಕ್ ಆಗಿದೆಯಾ? ಏಳಕ್ಕೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನ ಐಟಿ ಬ್ಲಾಕ್ ಮಾಡಿರುವಂತದ್ದು. ಎಸ್, ಮೆಡಿಕಲ್ ಕಾಲೇಜಿನ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಕೌಂಟ್ ಬ್ಲಾಕ್ ಆಗಿದೆಯಾ? ಏಳಕ್ಕೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನ ಐಟಿ ಬ್ಲಾಕ್ ಮಾಡಿರುವಂತದ್ದು. ಪರಮೇಶ್ವರ್ ಜೊತೆಗೆ ಅವರ ಪತ್ನಿ ಕನ್ನಿಕಾ ಪರಮೇಶ್ವರ್ ಅವರ ಬ್ಯಾಂಕ್ ಅಕೌಂಟ್ಗಳನ್ನು ಕೂಡ ವಶಕ್ಕೆ ಪಡೆದಿದೆ. ಈ ಕುರಿತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ನರೇಶ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನರೇಶ್. ಪರಮೇಶ್ವರ್ಗೆ ಐಟಿ ದಾಳಿಯೇ ಒಂದು ದೊಡ್ಡ ಶಾಕ್, ಅದರ ಜೊತೆಗೆ ಮತ್ತಷ್ಟು ಸಂಕಷ್ಟನ. ಅವರ ಬ್ಯಾಂಕ್ ಅಕೌಂಟ್ಗಳು ನಿಜಕ್ಕೂ ಬ್ಲಾಕ್ ಆಗಿದೆಯಾ? ನಿಜಕ್ಕೂ ಪ್ರತಿಮಾ, ಏನಂತಂದ್ರೆ ಈಗ ಐಟಿ ಅಧಿಕಾರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತ ತುಮಕೂರಿನಲ್ಲಿ ಇನ್ನೂ ಎರಡು ಕಡೆಗೆ ದಾಳಿಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಅದರ ಪ್ರಮುಖವಾಗಿ ಮೆಡಿಕಲ್ ಕಾಲೇಜು ಮತ್ತು ಇಂಜಿನಿಯರಿಂಗ್ ಕಾಲೇಜಿನಿಂದ ಎರಡೂ ಕಡೆ ಕೂಡ ದಾಳಿ ಕಂಟಿನ್ಯೂ ಆಗಿದೆ. ಇನ್ನು ಮೆಡಿಕಲ್ ಕಾಲೇಜಿನಿಂದ ಅದು ಪರಮೇಶ್ವರ್ ಹಾಗೆ ಅವರ ಕನ್ನಿಕಾ ಪರಮೇಶ್ವರ್ ಅವರ ಪತ್ನಿ ಜೊತೆಗೆ ಉಳಿದಂತೆ ಅವರ ಅಣ್ಣನ ಮಗ ಏನು ಸಿದ್ಧಾರ್ಥ ಆನಂದ್ ಏನಿದ್ದಾರೆ ಅವರು ಅಂದರೆ ಅವರು ಕಂಪ್ಲೀಟ್ ಅದರ ವ್ಯವಹಾರವನ್ನು ಅವರೇ ನೋಡ್ಕೊತ ಇರ್ತಕ್ಕಂಥದ್ದು. ಹಂಗಾಗಿ ಈ ಮೂವರ ಅಕೌಂಟ್ಗಳ ಮೇಲೆ ಅಧಿಕಾರಿಗಳಿಗೆ ನಿಗಾವನ್ನು ಇಟ್ಟಿರ್ತಕ್ಕಂಥದ್ದು. ಏನು ICICI ಮತ್ತು ಆಕ್ಸಿಸ್ ಹಾಗೆ SBI ಏನಿದೆ ಅಲ್ಲಿ ಇವರು ಅಕೌಂಟನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಇಟ್ಕೊಂಡಿರ್ತಕ್ಕಂಥ ಏಳು ಅಕೌಂಟ್ಸ್ ಏನಿದೆ ಅದರ ಕಂಪ್ಲೀಟ್ ಲಾಸ್ಟ್ 1 ಇಯರ್ ಟ್ರಾನ್ಸಾಕ್ಷನ್ಸ್ ಏನಿದೆ ಎಲ್ಲವನ್ನು ಕೂಡ ವಿವರವನ್ನು ಬ್ಯಾಂಕ್ ಅಧಿಕಾರಿಗಳಿಂದ ಈಗ ಐಟಿ ಅಧಿಕಾರಿಗಳು ಪಡೆದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಂದರೆ ಆ ಟ್ರಾನ್ಸಾಕ್ಷನ್ ಆಧಾರದ ಮೇಲೆ ಆ ನಂತರ ಅಕೌಂಟನ್ನು ಬ್ಲಾಕ್ ಮಾಡಬೇಕಾ, ಸೀಜರ್ ಮಾಡಿಸ್ಬೇಕು ಅಥವಾ ಮುಟ್ಟುಗೋಲು ಹಾಕೊಬೇಕನ್ನೋ ಬಗ್ಗೆ ಇನ್ನು ಅಧಿಕಾರ ಡಿಸೈಡ್ ಮಾಡಬೇಕಿರ್ತಕ್ಕಂಥದ್ದು ಬಾಕಿ ಇರತಕ್ಕಂಥದ್ದು. ಈವರೆಗೂ ಕೂಡ ಕೇವಲ ವಿವರಣೆಯನ್ನು ಬ್ಯಾಂಕ್ ಅಧಿಕಾರಿಗಳಿಂದ ಐಟಿ ಅಧಿಕಾರಿಗಳು ಕೇಳಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ಇನ್ನು ಇಂಜಿನಿಯರಿಂಗ್ ಕಾಲೇಜ್ ಕಡೆ ನಾವು ಬರೋದಾದರೆ ಇಂಜಿನಿಯರಿಂಗ್ ಕಾಲೇಜಲ್ಲೂ ಕೂಡ ಬೆಳಗ್ಗೆಯಿಂದ 12 ಅಧಿಕಾರಿಗಳು ಐಟಿ ಅಧಿಕಾರಿಗಳು ದಾಳಿಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಅಂದರೆ ನಿನ್ನೆ ಏನು ದಾಳಿಯನ್ನು ಮಾಡಿದರು ಆ ದಾಳಿ ಸಂದರ್ಭದಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ವಶಕ್ಕೆ ಪಡ್ಕೊಂಡಿದ್ರು, ಸುಮಾರು 3-4 ಬ್ರೀಡ್ ಕೇಸ್ಗಳಲ್ಲಿ ಅವರು ಡಾಕ್ಯುಮೆಂಟ್ಸನ್ನು ವಶಕ್ಕೆ ಪಡ್ಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕಾಲೇಜಿನ HOD ಮತ್ತು ಕಾಲೇಜಿನ ಪ್ರಿನ್ಸಿಪಲ್ ಶಿವಪ್ರಕಾಶ್ ಏನಿದ್ರು ಅವ್ರನ್ನ ಬೆಳಗ್ಗೆ ಸುಮಾರು 9:30 ಕೂಡ ಕಾಲೇಜ್ನ ಆವರಣದಲ್ಲೇ ಇರತಕ್ಕಂಥ ಗೆಸ್ಟ್ ಹೌಸ್ ಏನಿತ್ತು ಅಲ್ಲಿ ವಿಚಾರಣೆಗೆ ಒಳಪಡಿಸಿದ್ರು. ಜೊತೆಗೆ ಆ ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಕ್ಲಾರಿಟಿಯನ್ನು ಕೂಡ ಪಡ್ಕೊಂಡ್ರು. ಇಲ್ಲಿ ಪ್ರಮುಖವಾಗಿ ಏನಂತಂದರೆ ಮೆಡಿಕಲ್ ಕಾಲೇಜ್ನಲ್ಲಿ ದೊಡ್ಡ ಮಟ್ಟದ ಒಂದು ಅವ್ಯವಹಾರ ಅನ್ನೋದಕ್ಕಿನ್ನು ಅವನ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸ್ ಏನಿತ್ತು ಅದನ್ನು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಅಂದರೆ ಲಕ್ಷಾಂತರ ರೂಪಾಯಿಗೆ ಮ್ಯಾನೇಜ್ಮೆಂಟ್ ಕೋಟವನ್ನು ಕೊಟ್ಟಿದ್ದರೆ ಅದು ಆಂಧ್ರ ರೆಕಾರ್ಡ್ಸ್ ಅಲ್ಲಿ ಕೂಡ ರಿಜಿಸ್ಟರ್ ಆಗಿಲ್ಲ, ಅದೆಲ್ಲವೂ ಕೂಡ ಬೈ ಆ್ಯಂಡ್ ಕ್ಯಾಶ್ ಬಂದಿರತಕ್ಕಂಥದ್ದು ಅನ್ನೋ ಅನುಮಾನ ಈಗ ಅಧಿಕಾರಿಗಳು ಇರತಕ್ಕಂಥದ್ದು. ಅಂದರೆ ಪ್ರಮುಖವಾಗಿ 111 ಮೆಡಿಕಲ್ ಸೀಟ್ಸ್ ಏನಿದೆ ಪರ್ ಇಯರ್ಗೆ ಆ ಒಂದು ಸೀಟ್ಗಳಿಗೆ ಇವರು 50-80 ಲಕ್ಷದವರೆಗೂ ಒಂದೊಂದು ಸೀಟ್ಗೆ ಚಾರ್ಜ್ ಮಾಡಿರ್ತಕ್ಕಂಥದ್ದು ಅಧಿಕಾರಿಗಳಿಗೆ ಮೇಲ್ನೋಟಕ್ಕೆ ಈಗ ಡಾಕ್ಯುಮೆಂಟ್ಸ್ ಲಭ್ಯವಾಗಿರ್ತಕ್ಕಂಥದ್ದು. ಹಂಗಾಗಿ ಅದರ ಕುರಿತಂತೆ ಕೂಡ ಈಗ ಕಳೆದ 1 ವರ್ಷದ ಏನು ಅಡ್ಮಿಷನ್ಸ್ ಏನಿತ್ತು ಅದೆಲ್ಲವನ್ನು ಕೂಡ ಅಂದರೆ ಅಡ್ಮಿಷನ್ ಯಾರ್ಯಾರಾಗಿದ್ದು ಜೊತೆಗೆ ಅವ್ರು ಎಷ್ಟು ಅಮೌಂಟನ್ನು ಪೇ ಮಾಡಿದರೆ ಆಂಧ್ರ ಕಾರ್ಡ್ಸಲ್ಲಿ ಜೊತೆಗೆ ಅದು ಹೊರತಾಗಿ ಎಷ್ಟು ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಈಗ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇರ್ತಕ್ಕಂಥದ್ದು. ಹಂಗಾಗಿ ಈ ಸಂಬಂಧಪಟ್ಟಂತೆ ಈಗ ಏನೆಲ್ಲ ನಿನ್ನೆ ರಾತ್ರಿ ಡಾಕ್ಯುಮೆಂಟ್ ಸಿಕ್ಕಿತ್ತು ಅದಕ್ಕೆ ವಿವರಣೆಯನ್ನು ಪಡ್ಕೊಂಡು ಮತ್ತೆ ಈಗ ಎರಡೂ ಇನ್ಸ್ಟಿಟ್ಯೂಷನ್ಸಲ್ಲೂ ಕೂಡ ಈಗ ಮತ್ತಷ್ಟು ದಾಖಲಾತಿಗಳಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ನರೇಶ್. ತಮ್ಮ ಮಾಹಿತಿ